ಆಗಿದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ ಒಂದು ವರ್ಷದ ನಮ್ಮದು ಬಾಕಿ ಇದೆ, ಅದರಲ್ಲಿ 1,70,00,000 ಅದು 2023-2024 ಅದರದ್ದು ಬಾಕಿ ನಮ್ಮಲ್ಲಿ ಇದೆ, ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅದು ಆ್ಯಕ್ಚುಲ್ ಆಗಿದೆಲ್ಲ ಈ ಮ್ಯಾಟ್ರು ಅಸೆಂಬ್ಲಿಲೆಲ್ಲ ಪಬ್ಲಿಷ್ ಆಗಿರೋದ್ರಿಂದ, ಅಸೆಂಬ್ಲಿಲಿ ಬಂದಿರೋದ್ರಿಂದ ನಾವೇ ಸ್ವಯಂ ಕೃತವಾಗಿ ಅಫಿಷಿಯಲ್ಸ್ಗೆ ಹೇಳಿದ್ವಿ. ಇದಕ್ಕೆ ಎಕ್ಸ್ಪ್ಲನೇಷನ್ ಸಿಗೋವರೆಗೂ ನಾವಾಗ ನಾವೇನೇ ಇದು ಮಾಡಿ ಸರ್ ನೋಟಿಸಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ. ಹೌದೌದು 24 ಗಂಟೆ ಒಳಗಡೆ ಅದನ್ನು ಇದು ಮಾಡಬೇಕು ಅಂತ ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕು, 24 ಗಂಟೆ ಒಳಗಡೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಸರ್ ನೋಟಿಸಲ್ಲಿ ಕ್ಲೋಸ್ ಮಾಡಬೇಕು ಅಂತ ಬಂದಿಲ್ಲ, ಎಕ್ಸ್ಪ್ಲನೇಷನ್ ಕೊಡಿ ಅಂತ ಬಂದಿದ್ದಾರೆ. ನಾಳೆ ಅದು ಮೋಸ್ಟ್ಲಿ ನಾಳೆ ಕ್ಲೋಸ್ ಮಾಡಿ ಅಂತ ನೋಟಿಸ್ ಬರ್ಬೋದು, ಅದಕ್ಕೆ ನಾವೇ ಸ್ವಯಂ ಕ್ಲೋಸ್ ಮಾಡ್ತಾ ಇದ್ದೀವಿ. ನಮಗೆ ಅಫಿಷಿಯಲ್ಸ್ ಅನ್ನು ಹೇಳಿದ್ದಾರೆ ಇಲ್ಲ ಸರ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ನೋಟಿಸ್ ಬರೋಕ್ಕಿಂತ ಮುಂಚೆನೆ ನಾವು ಮುಂಚೆನೆ ಕ್ಲೋಸ್ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್ ಅಟ್ ಪ್ರೆಸೆಂಟ್ ನಮಗೆ ಇಷ್ಟು ದಿವಸ ಕ್ಲೋಸ್ ಮಾಡ್ತೀವಿ ಅಂತ ಐಡಿಯಾ ಏನು ಇಲ್ಲ, ಬಟ್ ಆ್ಯಸ್ ಆಫ್ ನೌ ಕ್ಲೋಸ್ ಮಾಡ್ತಾ ಇದ್ದೀವಿ. ಅದು ನಮಗೆ ಸೆಷನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಅಫಿಷಿಯಲ್ ಆಗಿ ಕಮ್ಯುನಿಕೇಶನ್ ರೈಟಿಂಗಲ್ಲಿ ಬಂದಿಲ್ಲ. ನಮ್ಗೆ ಬಂದಾಗ ಅವ್ರು ಏನಿತ್ತು ಡಿಸಿಷನ್ ಅದು ನಮಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಈ ಇನ್ಸಿಡೆನ್ಸ್ ಏನಾಗಿದೆ, ಯಾಕಾಯಿತು, ಹೇಗಾಯಿತು ಅದನ್ನು ಎಕ್ಸ್ಪ್ಲನೇಷನ್ ಸರ್. ತಪ್ಪಾಗೋಗಿದೆ ಸರ್ ಯಾಕಂದ್ರೆ ಮಾಲ್ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡುವಂತ ಒಂದು ದಿನ ಎರಡು ದಿನ ಕ್ಲೋಸ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಹೌದು ಈಗ ನಿಮ್ ಕಡೆಯಿಂದ ಲಾಯರ್ ಅನ್ನ ಇಟ್ಟು ಕಾನೂನು ಪ್ರಕ್ರಿಯೆ ಸರ್ ಇದು ಫಸ್ಟ್ ಕಾನೂನು ಪ್ರಕ್ರಿಯೆ ಸೆಕೆಂಡ್ರಿ. ಫಸ್ಟ್ ಅವರು ಪಕೀರಪ್ಪ ಅವ್ರಿಗೆ ಏನು ನಮ್ಮಿಂದ ತಪ್ಪಾಗಿದೆ ನಮ್ಮ ಸೈಡಿಂದ, ಮತ್ತೆ ರೈತರ ಇದಾಗಿದೆ. ಯಾವುದೇ ಕಾರಣಕ್ಕೂ ರೈತರಿಗೆ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಇಲ್ಲ ಕನ್ನಡ ಇದ್ರೆ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅಂತ ಇಲ್ಲ. ನಮ್ಮ CCTV ಕ್ಯಾಮ್ರಾದವರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು. ತುಂಬ ಜನ ಪಂಚೆ ಉಟ್ಕೊಂಡು ಬಂದಿರೋರು ಎಲ್ಲ ನಮ್ಮ ಕ್ಯಾಮ್ರಾದಲ್ಲೆಲ್ಲ ಅವೈಲಬಲ್ ಇದೆ. ಬಟ್ ಅವರು ಫಕೀರಪ್ಪ ಅವ್ರ ವಿಷಯದಲ್ಲಿ ತಪ್ಪು ನಡೆದಿದೆ, ನಮ್ಮ ಮಾಲ್ ಸೈಡಿಂದನೇ ತಪ್ಪು ನಡೆದಿದೆ. ಅದಕ್ಕೆ ನಾನು ಸಂಪೂರ್ಣವಾಗಿ ಹೊಣೆ ತೊಗೊತೀನಿ, ಜವಾಬ್ದಾರಿ ತೊಗೊತೀನಿ. ಅವರನ್ನು ಯಾವುದೇ ಕಂಡೀಷನ್ ಅನ್ಕಂಡೀಷನಲ್ ಅಪಾಲಜಿಯನ್ನು ಅವ್ರನ್ನ ಕೇಳ್ಕೊಂಡಿದ್ದೀನಿ. ನನ್ನ ತಂದೆಯವರು ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ, ನಾನು ನಿಮ್ಮ ಮೀಡಿಯಾ ಅವ್ರ ಮೂಲಕ ಓನರ್ ಆಗಿ ಲೈವ್ ಆಗಿ ಅವರನ್ನು ಕ್ಷಮೆ ಕೇಳಿದ್ದೀನಿ. ಬೇರೆ ಯಾವ ಕಾರಣಕ್ಕಾಗಿದೆ ಅಂತ ನಮಗೂ ಕೂಡ ಗೊತ್ತಿದೆ. ಆ ಇನ್ಸಿಡೆಂಟ್ ಸಂಬಂಧಪಟ್ಟಾಗೆ ನೋಡಿಸ್ಕೊಟ್ಟುವಂತ ಅಧಿಕಾರಿಗಳಿಗೆ ಈ ರೀತಿ ಆಯ್ತು ಆ ಕಾರಣಕ್ಕೆ ನಾವು ಮಾಡಿದ್ವಿ ಅನ್ನೋದನ್ನ ಹೇಳಿದ್ರೆ ಏ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಯಾಕಾಯಿತು ಅಂತ. ಅಧಿಕಾರಿಗಳು ಪೊಲೀಸ್ದವರು ಎಲ್ಲ ನೋಡಿದ್ದಾರೆ, ಕ್ಯಾಮ್ರಾನ ಚೆಕ್ ಮಾಡಿದ್ದಾರೆ, ಪರ್ಪಸ್ ಆಗಿ ಈ ಥರ ಅವಾಯ್ಡ್ ಮಾಡಿದಾರಾ ಇಲ್ಲ ಇದು ಮುಂಚೆನೂ ಈ ಥರ ಆಗಿದೆಯಾ, ಈ ಥರ ರೂಲ್ಸ್ ಇದೆಯಾ ಅಂತ ಚೆಕ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಇನ್ಸಿಡೆಂಟ್ ಒನ್ ಫಾರ್ ಇದು ಅಂತ ಅವ್ರಿಗೂ ಗೊತ್ತಾಗಿದೆ. ಅಲ್ಲಿಗೆ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಇದಾದ್ಮೇಲೆ ನೆಕ್ಸ್ಟ್ ಸನ್ಮಾನ ಮ್ಯಾನೇಜರ್ ಸೈಡ್ ಇಂದ ಆಗಿದೆ. ನಾವು ನಾನು ಪರ್ಸನಲ್ ಆಗಿ ಅವ್ರನ್ನ ಕರೆದು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರನ್ನ ಪರ್ಸನಲ್ ಅಪಾಲಜಿ ಕೇಳಿದ್ರೆ ನಮ್ಗೆ ಕಾಲಾವಕಾಶ ಬೇಕಾಗುತ್ತೆ ಸರ್. ನಮ್ಗೆ ಅಟ್ಲೀಸ್ಟ್ 1-3 days ಬೇಕಾಗುತ್ತೆ, ಯಾಕೆಂದ್ರೆ ಇವಾಗ ನಾವು ಪಿಕ್ಚರ್ನವ್ರಿಗೆ PVR ಅವ್ರಿಗೆ ಟೆನೆಂಟ್ಸ್ಗೆಲ್ಲ ಹೇಳಿರೋದು 2 days ನಮಗೆ ಟೈಮ್ ಬೇಕು ಅಂತ, 48 hours ಟೈಮ್ ಕೇಳಿ. ಅವರು ತಿರುಗಾ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಓಪನ್ ಮಾಡೋದಕ್ಕೆ ನಮಗೆ 1-3 days ಟೈಮ್ ಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ನಾನು ನಾಳೆನೂ ಓಪನ್ ಆಗೋದಕ್ಕೆ ಈವೆಂಟ್ ಕೆಲವರೆಲ್ಲ ಆಲ್ರೆಡಿ ನಿಮಗೆ ದುಡ್ಡೆಲ್ಲ ಕೊಟ್ಟಿದ್ದಾರಂತೆ, ಈವೆಂಟ್ ಇದಾಯ್ತು ಅಂದ್ರೆ ನಮ್ಮ ಸೈಡ್ ಇಂದ ಅವ್ರಿಗೆ ಕಾಂಪನ್ಸೇಷನ್, ನಂದು ತಪ್ಪ ನಮ್ಮ ಸೈಡ್ ಇರೋದ್ರಿಂದ ಅವ್ರು ಕಾಂಪನ್ಸೇಟ್ ಆಗಿ. ಬಿಬಿಎಂಪಿಯಿಂದ ಯಾವ ಇಲಾಖೆಯಿಂದ ಕೊಟ್ಟರು ನಿಮಗೆ? BBMP ಕಾರ್ಪೊರೇಷನ್ ಆರೋಗ್ಯದವರು ಕೊಟ್ಟಿದ್ದಾರೆ, ಕಂದಾಯದವರು ಕೊಟ್ಟಿದ್ದಾರೆ. ಕಂದಾಯದವರು ಅದೇ ನೀವು ಟ್ಯಾಕ್ಸ್ ಇದು ಮಾಡಿಲ್ಲ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ರು. ಆರೋಗ್ಯದವರು ಬಂದ್ಬಿಟ್ಟು ಅಗೇನ್ ಈ ನಿಮ್ದು ಆರೋಗ್ಯ ಏನೋ ಒಂದು ಇದಿದೆ ಅಂತ ತಪ್ಪಿದೆ. ನಮ್ಮ ನೋಟಿಸ್ ನಾನು ಇನ್ನೂ ಎಲ್ಲ ನೋಟಿಸ್ ನೋಡಿಲ್ಲ. ಸರ್ ನೋಟಿಸ್ ಜಾರಿ ಮಾಡಿರೋದು ನಮಗೆ ನೋಟಿಸ್ ಇಶ್ಯೂ ನನಗೆ ಏನ್ ಇಶ್ಯೂ ಮಾಡಿದ್ದಾರೆ ಇಮಿಡಿಯೇಟ್ ಆಗಿ ಕೊಡ್ತೀನಿ. ಈಗಲೇ ಆಗಿದ ತಕ್ಷಣ ನಿಮ್ಗೆ ನೋಟಿಸ್ ಇಶ್ಯೂ. ಒಂದು ಅವ್ರನ್ನ ಇದು ಮಾಡ್ತಿರೋದು ಇದು ಪದೇ ಪದೇ ಆಗ್ತಿದ್ಯಾ, ನಿಮ್ದ್ರಲ್ಲಿ ರೂಲ್ಸ್ ಆ ರೀತಿ ಇದೆಯಾ ಅಂತ ಒಂದು ಕೇಳಿದ್ದಾರೆ. BBMP ಇದೆ ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಅದೊಂದು ಕೇಳಿದ್ದಾರೆ. ಅದಾದ್ಮೇಲೆ ನೀವು ಒಂದು ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋದು ಅದಕ್ಕೆ ಯಾಕೆ ಅಂತ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ. ಸರ್ ಒಂದು ವರ್ಷದಿಂದ ಯಾಕೆ ಸರ್ ಟ್ಯಾಕ್ಸ್ ಪೆಂಡಿಂಗ್ ಆಯ್ತು?
ಆರ್ಥಿಕ ಪರಿಸ್ಥಿತಿ ಒಂದು ವರ್ಷದಿಂದ ಟ್ಯಾಕ್ಸ್ ಪೆಂಡಿಂಗ್ ಇದೆ ಸರ್. ಈ ಕಡೆ ಸರ್ ಏನೋ ಒಂದು ಕೇಳ್ಕೊಟ್ಟು ಹೇಳಿ ಕಡೆ ಹುಲು ಮಾಲು ಇದಾಗೋಕ್ಕೋಸ್ಕರ ಆ ಕಡೆ ಅಲ್ಲಿ ಮಲಗೋ ಇಲ್ಲಿಗೂ ಮಲಗೋ ತೊಂದರೆ ಕೊಡ್ತಾವ್ರೆ, ರಾಜಕೀಯ ಒತ್ತಡ ಇದೆ ಅಂತ. ನಮ್ಮ ಮೇಲೆ ಯಾವುದೇ ಥರದ ರಾಜಕೀಯ ಒತ್ತಡ ಏನೂ ಇಲ್ಲ ಸರ್. ಇದು ಜೆನ್ಯೂನ್ ಆಗಿ ನಮ್ಮ ಸೈಡಿಂದ ತಪ್ಪಾಗಿದೆ, ಫಕೀರಪ್ಪ ಅವ್ರಿಗೆ ನಮ್ಮ ಮಾಲ್ ಸೈಡಿಂದ ತಪ್ಪಾಗಿದೆ, ನಮ್ಮ ಇದರಿಂದ ತಪ್ಪಾಗಿದೆ. ಸರ್ ಸರ್ ಏನು ಗೊತ್ತಾ ಸರ್, ನಿಮ್ಮದು ಈ ಒಂದು ಘಟನೆ ಹೊರಗಡೆ ಬಂದಿದೆ, ಈ ರೀತಿ ಘಟನೆಗಳು ಮಾಲ್ಗಳಲ್ಲಿ ಎಷ್ಟೋ ಆಗಿರ್ಬೋದು. ಪರ್ಟಿಕ್ಯುಲರ್ ಆಗಿ ಇವತ್ತಿನ ಇತಿಹಾಸದಲ್ಲಿ ಇವತ್ತರೆಗೂ ಕೂಡ ಮಾಲ್ ಈ ಕಾರಣಕ್ಕೆ ಬಂದಾಗಿರುವಂತಹ ಸಾಧ್ಯತೆಗಳೇ ಇಲ್ಲ. ಸೊ ನಿಮಗೆ ಅನ್ಸುವಂತದ್ದು ಹಿಂದ್ಗಡೆ ಏನಾದ್ರು ನೀವು ರಾಜಕೀಯ ಶೆಟ್ಟಿ ಇಲ್ಲ ನಮ್ಗೆ ಆ ರೀತಿ ಯಾವುದೂ ಇಲ್ಲ, ನಾವು ರಾಜಕೀಯವಾಗಿ ಅಫಿಲಿಯೇಟೆಡ್ ಇಲ್ಲ. ಸರ್ ಜೆ ಡಿ ಎಸ್ ಅಲ್ಲಿ ಒಂದ್ಸಲ ನಿಲ್ಸಿದ್ರು, ನಮ್ಗೆ ಎಲ್ಲಾ ಪಾರ್ಟಿದಲ್ಲೂ ನಮ್ಗೆ ವೆಲ್ ವಿಶರ್ಸ್ ಇದಾರೆ. ಇಲ್ಲ ಸರ್, ನಮ್ಗೆ ಆ ರೀತಿ ಯಾವ್ದು ಇಲ್ಲ. ಆ ರೀತಿ ನಮ್ಗೆ ಹೌದು ಸರ್, ಫಕೀರಪ್ಪ ಅವ್ರಿಗೆ ಅದು ಏನಾಗಿದೆ ಅದು ನೈತಿಕ ಹೊಣೆ 100% ನಮ್ದೇನೆ. ಆದ ಮಾಲ್ ಓನರ್ ನಂದೇನೆ, ಅದು ನಮ್ಮ ಸೈಡಿಂದ ತಪ್ಪಾಗಿದೆ, ಫಕೀರಪ್ಪ ಅವ್ರಿಗೆ ತಪ್ಪಾಗಿದೆ. ಅದರಿಂದ ನಾವು 4 ದಿನ ಮಾಲ್ ಬಂದಂತ ಹೇಳ್ಬೋದಾ? ಹೌದು ಹೌದು ಮೇಡಮ್, ಇವತ್ತೆಲ್ಲ ಇವತ್ತು ಮಧ್ಯಾಹ್ನದ ಮೇಲೆ ಈ ಡಿಸಿಷನ್ ಇದು ಮಾಡಿ. ಇವತ್ತು ಅಸೆಂಬ್ಲಿಯಲ್ಲಿ ಯಾವಾಗ ಇಶ್ಯೂ ರೈಸ್ ಆಯಿತು, ಪ್ರಸ್ತಾಪ ಆಯಿತು, ಅದಾದ್ಮೇಲೆ ನಾವು ಡಿಸಿಷನ್ ತಗೊಂಡಿದ್ದು. ಅಲ್ಲ ನೋಟಿಸ್ ಇಲ್ಲ ಅಂದರೆ ಅವರಿಗೆ ಕಾನೂನು ಪ್ರಕಾರವಾಗಿ ನಾನು 1 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋದಕ್ಕೆ ಅವ್ರಿಗೆ ಎಲ್ಲ ಥರದ ಇದಿದೆ. ಇಲ್ಲ ನಮಗೆ ಡಿಮಾಂಡ್ ನೋಟಿಸ್ ಕೊಟ್ಟಿದ್ದೆ. ನಮಗೆ ಸರ್ ಅಟ್ ಪ್ರೆಸೆಂಟ್ ಪರ್ಟಿಕ್ಯುಲರ್ ಕಾನ್ಸ್ಟೆಂಟ್ ಆಗಿ ಗುರುವಾರ ಸರ್ ಆಗ್ಬಹುದು ಸರ್, ನಾವು ಅದೇ ಪಾಸಿಟಿವ್ ಸರ್. ಡೌಟ್ ಇದೆ ಅಂದ್ರೆ ನಾನು ಹೇಳ್ದಂಗೆ ಆಗ್ಲೇ 7 ಡೇಸ್ ಅಂತ ಸೆಷನ್ ಅಲ್ಲಿ ಹೇಳಿದ್ದಾರೆ. ಸೊ ಅದರಿಂದ ನಮ್ಗೂ ಇನ್ನೂ ಗೊತ್ತಿಲ್ಲ.